ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಬಾಮೈದ, ಇದ್ಯಾದಕ್ಕೂ ಟೇಕ್ಸ್ ಕಟ್ಟಿಲ್ಲ. ಪೊಲೀಸ್ನವ್ರು ಏನಾರ ಬಂದ್ರೆ ಒಡವೆನೆಲ್ಲ ಎತ್ಕೊಂಡು ಹೊಟ್ಟೋಯ್ತಾರೆ. ಅಲ್ಲ, ನಕಲಿ ತಂದ್ಬಿಟ್ಟು ಅಸಲಿ ಅಂತಿರೋದಕ್ಕೆ ನಿಮ್ಮನ್ನ ತಕೊಂಡೋಯ್ತಾರೆ. ಕೆಟ್ಟಪ್ಪ, ಬೇರ್ನ ಪೊಲೀಸ್ ಅವ್ರನ್ನ ಕರ್ಸ್ಲ. ಯಾರು ತಾಯಿ ಹೇಳಿದ್ದು ಇದು 24 ಕ್ಯಾರೆಟ್ ಬಂಗಾರನೆ ಆಯ್ದು ಅಂತ ಸೆಟ್ ಹೇಳ್ತಾರೆ. ಹೇಳಿದ್ದು ಕಾಗೆ ಬಂಗಾರ ಅಂತ, ಹಾಗಾದ್ರೆ ಈ ಕಾಗೆ ಬಂಗಾರ ನನಗೆ ಕೊಟ್ಬಿಡಿ. ನೀವು ಕೇಳಿದಷ್ಟು ಹಣ ಕೊಡ್ತಾರೆ ಸೆಟು. ಸೆಟು ಸೆಟು ಒಂದು ಕೋಟಿ ಕೊಟ್ಟಿರೆ? ಒಂದು ಕೋಟಿ ಹಾ ಕೊಡ್ತಾರೆ ಸೆಟು. ಕೊಟ್ಟಿರ ಹಂಗಾರೆ ಸೆಟು, ಈಗ ನೀವು ಹೋಗಿ ಆಮೇಲೆ ಮಾತಾಡ್ಕೊಳ್ಳವಾ. ಹೋಗಿ ಹೋಗಿ. ರಾಮ್ 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 ರಾಮ್. ಬೇಡ ಕಂಡ್ಲ, ಅವನು ಇವ್ರ ಕಡೆಯವ್ರು ಇರ್ಬೋದು ಕಂಡ್ಲ, ನಂಬ್ಕೋಬೇಡ. ಸಾಕು 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 ಸಾಕು. ಅವಯ್ಯ, ಇನ್ನೊಂದು ಮಾತಾಡಿದ್ವೆ ನಾನ್ ಸುಮ್ಕಿರಕ್ಕಿಲ್ಲ. ಆಟದಿಂದ ಈ ಪಾಟಿ ಬಂಗಾರ ಎಲ್ಲ ಮೈ ಮೇಲೆ ಕೂತು ಕೂತು ಸಾಲೆ ಸುಸ್ತಾಗ್ಬಿಟ್ಟಿದ್ರಿ. ನೀವು ಹೋಗಿ ಸರ್ ಎಂತೆಂಥವ್ರಿಗೋ ನೀರು ಕುಡ್ಸಿದ್ರಂತ ಬೀಗ್ತಾ ಇದ್ಲು. ಅಂಥವಳಿಗೆ ಸರಿಯಾಗೆ ಬುದ್ಧಿ ಕಲಿಸಿದ್ರಿ ಬಿಡಿ. ಹ್ಞೂ, ಆದರೂ ಅತ್ತೆವನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನೀವ್ ಹಿಂಗ ಅಯ್ಯ ಅನ್ನೋದಕ್ಕೆ ಅವ್ರು ನಿಮ್ಮ ಮೇಲೆ ಸವಾರಿ ಮಾಡ್ತಿರೋದು. ಅದಕ್ಕೆವಾ, ನಾವು ಯಾರಿಗಾರ ಬುದ್ಧಿ ಕಲಿಸ್ಬೇಕು ಅಂತ ಹೊಂಟ್ರೆ ಒಂದಲ್ಲ ಒಂದಿತ್ತಿ ನಿಷ್ಠೂರ ಆಗಲೇಬೇಕಾಯ್ತದೆ. ಈಗ ಮಕ್ಕಳು ತೆಪ್ಪು ಮಾಡಿದ್ರೆ ಮುದ್ದು ಮಾಡಿ ಒಳ್ಳೆ ದಾರಿಗೆ ತರಕ್ಕೆ ನೋಡ್ತೀವಿ. ಬಗ್ನಿಲ್ವಾ, ಬಗ್ಗಿಸ್ಕೊಂಡು ಬೆನ್ಮೇಲೆ ಗುದ್ದಿ ದಾರಿಗೆ ತರ್ತೀವಿ. ಹಂಗೆ ನಮ್ಮ ಅವನು ಅಣ್ಣ ಏನು ಒಳ್ಳೆ ಮಾತಿ ಬಗ್ನಿಲ್ಲ ಅಂತವ್ರು ನೀವು ಮಾಡಿದೆ ಸರಿ ಬಿಡಿ. ಅದೇನಪ್ಪ ಅಷ್ಟಿಲ್ದೆ ಹೇಳೋರ ದೊಡ್ಡವರು, ಜಾಣಿಂಗೆ ಮಾತಿನ ಪೆಟ್ಟು ದಡ್ಡಂಗೆ ದೊಣ್ಣೆ ಪೆಟ್ಟು ಅಂತ. ಏನ್ಲ ಕಿಟ್ಟಪ್ಪ, ಇವ್ರು ಮೂರ್ ಜನ ಮಾಡ್ತಾರ ಕೆಲ್ಸಕ್ಕೆ ನೀನ್ ಸಾಥ್ ಕೊಡ್ತಾ ಇದೀಯಾ? ಒಂದ್ ತಿಳ್ಕೊಂಡ್ಬಿಡು ದಡ್ಡ, ನೀನ್ ತಿಳ್ಕೊಂಡಷ್ಟು ಇವರು ಒಳ್ಳೆಯವರಲ್ಲ ಕಂಡ. ಮೋಸಗಾರರು, ಕಳ್ಳರು, ವಂಚಕರು, ಯಾವ್ದೋ ಬ್ಯಾಂಕ್ ನ ಲೂಟಿ ಮಾಡಿ ಒರವೆ ತಕೊಂಡ್ಬಂದು ಕೊಟ್ಟವ್ರೆ ತಿಳ್ಕೊ. ನಾವ್ಯಾಕೆ ಲೂಟಿ ಮಾಡೋದಕ್ಕೆ ಬ್ಯಾಂಕ್ ತನಕ ಹೋಗ್ಬೇಕು? ಕೈಯಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಂತ ಊರೆಲ್ಲ ಅಲಿಯೋದಕ್ಕೆ ನಾವೇ ನಿಮ್ ಹಾಗೆ ದಡ್ರ? ನಾವ್ ಕದ್ದಿದ್ದು ನಿಮ್ ಒಡವೆಗಳನ್ನ. ಆಹಾ,
ಹೋಯ್ತು. ಅಂದರೆ ನನ್ನ ಟ್ರೆಜರಿ ಒಳಗಿರೋ ಒಡವೆಗಳು ಅದರಲ್ಲಿರೋದೆಲ್ಲ ನಕಲಿ ಒಡವೆ. ರಾತ್ರಿ ನಾವೇ ಅಸಲಿ ಒಡವೆಗಳನ್ನೆಲ್ಲ ಹೊರಗೆ ತಕೊಂಡು ತಿರ್ಗಾ ನಕಲಿ ಒಡವೆನೆಲ್ಲ ವಾಪಸ್ ಮಾಡಿದ್ವಿ. ಹೇಳ್ಬಿಟ್ರೆ ನಾವು ಸಿಕ್ಕಾಕಂತೀವಿ ಕಣವ. ಇವ್ರು ಹೇಳೋದನ್ನ ಅವ್ರು ನಂಬದೇ ಇದನ್ನ ಸಿಕ್ಕಾಕೊಳ್ಳೋದು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಮೋನಿಕೊಳ್ಳಂತ ಹೆಂಡತಿ ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಸದ್ಯ ನೀನ್ ಇಲ್ಲಿದೆಯಲ್ಲಪ್ಪ ಅಷ್ಟೇ ಸಾಕು. ಎಲ್ಲಿ ಸೇಟು ಅಂಗಡಿಗೆ ಹೋಗ್ಬಿಟ್ಟು ನನ್ನ ಒಡವೆನೆಲ್ಲ ಮಾರ್ಕ ಬಂದ್ಬಿಟ್ಟು ಅಂತ ಒಂದೇ ಸಮನೆ ಎದ್ರಿಕೆ ಆಗೋಗ್ಬಿಟ್ಟಿತ್ತು. ಮಗ, ಈಗ ನಾನೊಂದು ವಿಷಯ ಹೇಳ್ಬೇಕು ನಿನ್ಗೆ. ಅದ್ರಿಂದ ನೀನು ಪಾಪ ಮಾಡ್ಕೊಂಡು ನಂಗೆ ಬೈದ್ಬಿಟ್ರು ಸಿಗ್ತಾ ಇಲ್ಲ, ನಾನು ಮಾತ್ರ ಹೇಳೇ ಹೇಳ್ತೀನಿ ಕೇಳಿಸ್ಕೊ. ಈಗ ಮೋನಿಕಂತಾವ 1 ಕೋಟಿ ಇಸ್ಕೊ ಅಂತ ನಾನ್ ನಿಂಗೆ ಹೇಳಿದ್ದೆ ಅಲ್ವಾ? ಅದಕ್ಕೆ ಹೊಟ್ಟೆ ಊರಿ ಬಂದು ಆ ಬಿಕ್ನಾಸಿ ರುಕ್ಮಣ್ಣಿನೂ ತಿರುಬೋಕಿ ಲಕ್ಷ್ಮಿನೂ ಏನ್ ಮಾಡವ್ರೆ ಗೊತ್ತೇ ಇಲ್ಲ. ನನ್ನ ಒಡವೆನ ಕದ್ದುಬಿಟ್ಟು ನಿನ್ ತಕ್ಕ ಬಂದ್ ಕೊಟ್ಟವ್ರೆ ಕಂದ್ಲ. ಈಗ ಅವರಿಬ್ರು ಅವ್ರ ಬಾಯಿಂದಾನೆ ಹೇಳ್ಬಿಟ್ಟವ್ರೆ ಹೌದು ನಿಮ್ ಒಡವೆ ನಾವು ಕದ್ದು ಅಂತ ಒಪ್ಕೊಂಬಿಟ್ಟವ್ರೆ. ಮಗ, ನನ್ ಮಾತಿನ ಮ್ಯಾಕೆ ನಿನಗೆ ಯಾವಾಗೂ ನಂಬಿಕೆ ಇರಕ್ಕಿಲ್ಲ. ಬೇಕಾದ್ರೆ ನೀನ್ ನಿಂತ್ಕೋ, ನಿನ್ ಎದುರುಗಡೆ ಅವ್ರ ಬಾಯಿಯಿಂದಾನೆ ಹೇಳ್ಬಿಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಡವೆನೆಲ್ಲ ನನಗೆ ಕೊಟ್ಬಿಡ್ಲ ಮಗನೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ತಿರ್ಗಾ ತಗ್ದಲ್ಲ ಅವನಿ ನಾಳೆ ಕತ್ತನ ನೋಡವಾ. ತಿರ್ಗಾ ನಿನ್ನ ಉಚ್ಚ ಮಾತನ್ನ ನಂಬ್ಕೊಳ್ಳೋಷ್ಟು ದಡ್ಡ ನಾನಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಸುಂಕ ಹೊಟ್ಟೋಗು ಹೇಳ್ತೀನಿ. ಕಾಳಿ, ನೀನ್ ನಂಬೇ ಇದ್ರು ಅಷ್ಟೇ ಹೋಯ್ತು, ನನ್ಗೇನ್ ಆಗ್ಬೇಕಾಗಿಲ್ಲ. ನನ್ನ ಒಡವೆ ಕೊಟ್ಬಿಡ್ಲ. ಏ ನನ್ ತವ ಯಾವ ಒಡವೆನ ಇಲ್ಲಕನ್ ಹೋಗವು. ಕಾಳಿ, ಹಂಗ ಅನ್ಬೇಡ ಕಂಡ್ಲ. ನನ್ ಗುಂಡಿಗೆ ನಿಂತೋದಂಗ ಆಯ್ತದೆ. ಲವ್, ನನ್ ಒಡವೆ ಕೊಟ್ಬಿಡ್ಲ ಮಗ, ಹಂಗ ಅನ್ಬೇಡ ಕಂಡ್ಲ. ಅಯ್ಯ, ಇದ್ರಲ್ವೇ ನಾವು ಕೊಡಕ್ಕೆ. ನಾನು ಆಗ್ಲೇ ಒಡವೆನೆಲ್ಲ ಮಾರ್ಬಿಟ್ಟು 1 ಕೋಟಿ ರೂಪಾಯಿ ತಗೊ ಬಂದಿನಿ ನೋಡಿಲಿ. ಏನಪ್ಪ ನರ್ಸೇಗೌಡ್ರ ಮಗ ಕಾಸೆ ಕಾಣ್ದಿರ ನಂಗೆ ಸಂಭ್ರಮ ಪಡ್ತಾವನೆ ಅಂತ ಯೋಚನೆ ಮಾಡ್ತಾ ಇದೀನವ. ಮತ್ತಿನ್ನೇನು ಮಾಡೋದು, ನಾನು ಹೆಸ್ರಿಗಷ್ಟೇ ನರ್ಸೇಗೌಡ್ರು ವಾರಿಸ್ತಾರ. ಆ ಟೀಚರಮ್ಮ ಈ ಮನೆಗೆ ಬಂದ್ಬೇಕೆ ಯಾವಾರನ್ನೆಲ್ಲ ಅಪ್ಪ ಯಾವ ಕೈ ಕೊಟ್ಬಿಟ್ಟವನೆ. ಆವಾಗಿಂದ ನಾನು ಕಂತೆಗಟ್ಟಲೆ ಕಾಸ ನೋಡೇ ಇರ್ನಿಲ್ವಲ್ಲ. ಈಗ ಹೆಂಗಿದ್ರು ಈ ಪಾಟಿ ಕಾಸು ಸಿಕ್ಕದೆ ಅದಕ್ಕೆ ಆಸೆ ಮಾಡ್ಕೊಂಡು ಮಜಾ ತಗತ್ತಾ ಇವ್ನು. ಅಯ್ಯೋ ಅಟ್ಟಿಲಕ್ಕಮ್ಮ, ನನ್ನ ಒಡವೆ ಎಲ್ಲ ಹೊಂಟೋಯ್ತಲ್ಲ ತಾಯಿ, ಕಲ್ಲಾಗಿಟ್ಟಿದ್ದ ನನ್ನ ಬಂಗಾರ ಎಲ್ಲ ಯಾಕೆ ಕೊಟ್ಟೋಯ್ತಲ್ಲವ್ವ.
ಅದ್ಯಾಕಂಗೆ ನಂದು ನಂದು ಅಂತ ಬಿಡ್ಕಂದಿಯ ತಿರ್ಗಾ ನೀನ್ ನಂದು ಅಂದ್ರೆ ಸರಿ ಬರಕಿಲ್ಲ ನೋಡು. ಇದೆಲ್ಲ ನಮ್ಮ ಮ್ಯಾಮ್ ತಂದ್ಕೊಟ್ಟಿದ್ದು. ಅಯ್ಯಲೇ ಅವಳ ಮಕ್ಕ ಮುಚ್ಚ ತಂದ್ಕೊಟ್ಟಿದ್ದು ಅವಳೇ ದಿಟ ಕದ್ಲ ಅದೇ ತಂದಿದ್ ಒಡವೆ ಇಲ್ಲ ನನ್ ಟ್ರಿಜರ್ ಇದು ಕದ್ಲ ಇತ್ಯಕ್ಕ ನಮ್ ಆಗಕ್ಕಿಲ್ಲ ಅನ್ನೋದು. ಅಲ್ಲ ಕಣವ ನೀನ್ ಮೊದ್ಲು ಏನೊಂದು ಹೇಳು, ಒಂದ್ ಕೋಟಿ ಕೇಳ ಮಗ ಅಂದೆ. ನಾನು ಕೇಳ್ದೆ, ಅವರು ಒಡವೆಗಳನ್ನ ತಂದ್ಕೊಟ್ರು. ನೀನೇನ್ ಮಾಡಿದೆ ಹೇಳ್ತಿರ್ಗಾ, ಅವು ಅಸ್ಲಿ ಎಲ್ಲ ಕನ್ಲ ನಕ್ಲಿ ಮೊದ್ಲು ಪರಿಷ್ಕೆ ಮಾಡ್ಬಿಡು ಅಂದೆ. ಅದು ಆಗಿದ್ದಾಗ್ಲಿ ಅಂತಂದ್ಬಿಟ್ಟು ಆ ಸೇಟನ್ನ ಕಸ್ಬಿಟ್ಟು ಪರಿಷ್ಕೆನೂ ಮಾಡಿಸೋದಾಯ್ತು. ಆ ಸೇಟು ಏನಂದ, ಅಸ್ಲಿ ಒಡವೆನೆ ಅಂತಂದ. ತಿರ್ಗಾ ನೀನೇನಂದ ಹೇಳು, ಅವು ನನ್ನ ವೆಕ್ಕಲ ಒಡವೆ ಅಂತಂದೆ. ಸರಿ ಅದು ಆಗೋಗ್ಲಿ ಅಂದ್ಬಿಟ್ಟು ನಿನ್ ತಿಜೋರಿನೂ ತೆಗೆದು ಪರಿಷ್ಕೆ ಮಾಡ್ದು. ಆ ಒಡವೆ ಅಲ್ಲೇ ಇದ್ದ ತಾನೆ, ಅಲ್ಲೇ ಇದ್ದ ತಾನೆ ಅಂದ ಮ್ಯಾಕೆ ಇದರಿಂದನೆ ಗೊತ್ತಾಗಿಲ್ವೇನವ, ನೀನು ನಮ್ಮ ಮೋನಿಕಾ ಮ್ಯಾಮ್ನ ನನ್ನಿಂದ ದೂರ ಮಾಡೋಕ್ಕೆ ಏಟೆಲ್ಲ ನಾಟಕ ಮಾಡ್ತಾ ಇದೀಯ ಅಂತ ನೋಡವ್ವ. ಇವೆಲ್ಲ ಮುಟ್ಬಿಟ್ಟು ಸುಮ್ಕೆ ಹೊಟ್ಟೋಗು. ಓಹ್ ಮಗ, ಬಿಸಿ ಅದಲ್ಲ ಕಂಡ್ಲ ತ್ರಿಜೋರಿನಾಗಿದ್ದು ನನ್ ನೋಡ್ಬೇಕನ್ಕಾಳಿ. ಹಾ ತಗಳಪ್ಪ, ಆಗ್ಲೇ ಮೋನಿಕಾ ಮ್ಯಾಮ್ ತಂದು ಒಡವೆ ನಕ್ಲಿ ಅಂದೆ, ಈಗ ನಿನ್ ತಿಜೋರಿನಾಗಿರೋ ಒಡವೆ ನಕ್ಲಿ ಅಂತಿದೆಯ. ಹಾ ಇದರಿಂದನೆ ಗೊತ್ತಾಗಿಲ್ವೆ ನೀನ್ ಬತ್ತ ಬತ್ತ ಏಟು ಸುಳ್ಳೇಳದ್ ಕಲ್ತ್ಬಿಡಿದೆ ಅಂತ. ಓ ಇಂಥ ಸುಳ್ಳೆಲ್ಲ ನನ್ನ ತಾವ್ ನಡಿಯಾಕಿಲ್ಲ, ಸುಮ್ಕೆ ಹೊಟ್ಟೋಗು ಹೇಳ್ತೀನಿ. ಕಳಿ ದಿಟ್ಟವಾಗ್ಲೂ ನಾವು ಸುಳ್ಳು ಹೇಳ್ತಾ ಇಲ್ಲ ಕಂಡ್ಲ. ನಡಿಲಿ ಅಸ್ಲಿ ಒಡವೆ ತಕೊಬಂದು ನಿನಗ್ ಕೊಟ್ಟು ನಕಲಿ ಒಡವೆ ತಕೊಬಂದು ನನ್ನ ಟ್ರಿಜೋರಿ ಒಳಗೆ ಇಟ್ಟವ್ರೆ. ನಿಮ್ಮ ಅಪ್ಪನಾಡೆ ಕಂಡ್ಲ, ಅದು ನಕಲಿ ಒಡವೆನಯ್ಯ. ಲೋ ಮಗ್ನೆ, ಈಗ್ಲೇ ಹೋಗ್ಬಿಟ್ಟು ದುಡ್ಡ ಕೊಟ್ಬಿಟ್ಟು ನನ್ನ ಒಡವೆ ತಕೊಂಬರ್ಲ. ನೀ ನನ್ ಮಗ ಅಲ್ವಾ, ನನ್ ಪಿರುತಿ ಮಗ ಅಲ್ವಾ ನೀನು? ಹಾ ಹಾ, ಈಗ ಗೊತ್ತಾಯ್ತಾ ಇದೆ ಕಣವ್ವ ನಿನ್ ಪಿಲ್ಲ ನೀನು ಅಂತ. ಈಟ್ ದಿವಸ ನೀನು ನೆಂಟ್ರಿಷ್ಟ್ರ ಮುಂದೆ ಮೆರಿಬೇಕು ಅನ್ಕೊಂಡು ನಕಲಿ ಒಡವೆ ಹಾಕೊಂಡು ಮೆರಿತಾ ಇದ್ದೆ ಅನ್ನಿಸ್ತಾ ಇದೆ. ಈಗ ಒಟ್ಟಿಗೆ ಈ ಪಾರ್ಟಿ ಕಾಸನ್ನ ನೋಡ್ಬಿಟ್ಟಲ್ಲ, ಅದಕ್ಕೆ ಈ ರೀತಿ ಉಲ್ಟಾ ಪಿಲಾನ್ ಮಾಡಿಬಿಟ್ಟು ದಿಟ್ಟವಾದ ಬಂಗಾರನ ತಂದು ನಿನ್ ತಿಜೋರಿನಾಗೆ ಮಡಿಕೋಬೇಕು ಅನ್ಕೊಂಡು ನಂತೇವ ಹಿಂಗೆ ಹೇಳ್ತಾ ಇದೆಯಲ್ವೇ ಅನ್ಕಂಡೆ ಕಣವ. ನಾನು ಯಾವತ್ತೂ ಅಪ್ಪಯ್ಯ ನಿನ್ನ ಕೈನಾಗೆ ಕಾಸ ಕೊಟ್ಬಿಟ್ಟು ಒಡವೆ ತಕಮ್ಮಿ ಅಂತ ಹೇಳಲಿಲ್ಲ. ಅಂಥದ್ರಾಗೆ ಆ ಪಾರ್ಟಿ ಒಡವೆ ನಿನ್ನ ತಿಜೋರಿನಾಗೆ ಹೆಂಗೆ ಗೊತ್ತು ಅಂತ. ಲೋ ಕಾಳಿ, ಯಾಕ್ಲ ನೀನ್ ಹಿಂಗ್ ಮಾತಾಡಿಯೇ? ಒಡವೆ ತಕೊಳಕ್ಕೆ ನಿಮ್ಮ ಅಪ್ಪಯ್ಯ ಕಾಸು ಕೊಡ್ದಿದ್ರೆ ಏನ್ಲಾಯ್ತು? ಹಾಲೊಳಕ್ಕೆ ನೀರ್ ಬೆರೆಸಿ ಮಾರ್ತಿದ್ದು, ತರಕಾರಿ ಕೊಳತೋಗದೆ ಅಂತ ಮಾರ್ಕೆಟ್ ಸಾಕ್ಸಿದ್ದು, ಇನ್ನು ಭತ್ತಕ್ಕೆ ಹುಳ ಬಿದ್ದದೆ ಅಂತ ಬಣವೆ ಒಳಗ್ ಮುಚ್ಚಿಟ್ಟು ಅದನ್ ಮಾರ್ತಿದ್ದು. ನಿಮ್ಮ ಅಪ್ಪಯ್ಯ ಮನೆ ಕಂಡಿದ್ದಾಗ ದಿವಸ 7,000 7,000 ಎತ್ತಿ 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 ಎಲ್ಲಾ ಕೂಡಿಟ್ಟು ಮಾರ್ಸ್ಕೊಂಡು ಒಡವೆ ಕಂಡ್ಲ. ಅದು ನಾನೇ ಬಲೆ ಕಳ್ಳ ಅಂತಂದ್ರೆ ನೀನ್ ನನ್ಕಿಂತ ದೊಡ್ಕೊಳ್ಳಿಯಲ್ಲವಾ? ನೀನ್ ಹಿಂಗೆಲ್ಲ ಮೋಸ ಮಾಡಿ ದುಡ್ಡು ಮಾಡಿದೇನವಾ? ಅದಕ್ಕೆ ಮತ್ತೆ ನಾನು ಹಿಂಗಾಳಾಗಿ ಹೋಗಿರೋದು? ಅಲ್ಲಿಗೆ ನೀನು ಕಾಸಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂತಾಯ್ತು. ಓ ಹಿಂಗೆಲ್ಲ ಸುಳ್ಳು ಮ್ಯಾಕ್ ಸುಳ್ಳು ಹೇಳ್ಬಿಟ್ಟು ಮೋನಿಕಾ ಮ್ಯಾಮ್ ಕಾಸೆಲ್ಲ ನೀನು ಒಬ್ಳೆ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆಯಲ್ವೇ? ಹಾಂ, ಈಗ ಹೇಳ್ತೀನಿ ಕೇಳವ, ನೀನಿಂಥ ಸಾವಿರ ಸುಳ್ಳು ಹೇಳಿದ್ರೂ ನಾನು ನಿನ್ನ ಮಾತನ್ನ ನಂಬಕ್ಕಿಲ್ಲ. ನೀನು ತಿಪ್ಪುರ್ಲಾಗ ಹೊಡೆದಿನ್ಕಂದ್ರೂ ಇದರಿಂದ ಒಂದೇ ಒಂದು ನಯ ಪೈಸೆ ನೀನು ಕೊಡೋಕ್ಕಿಲ್ಲ, ಸುಮ್ಕೆ ಹೊಟ್ಟೋಗು ಹೇಳ್ತೀನಿ. ಏನ ಇಷ್ಟೇನಾ ಇದೆ ಕಡೆ ಮಾತಲ್ಲ? ಏನ್ಲ ಮಗ, ಎತ್ತ ಒಂದ್ ಮಾತ್ ಮ್ಯಾಕೆ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಇರ್ಲಿ, ಆ ಮೋನಿಕನ್ ಮೋಹ ನಿನ್ ಕಣ್ಣು ಕಟ್ಬಿಟ್ಟದೆ. ಅದರಿಂದ ಹೆಂಗ ಆಚೆ ತರ್ಬೇಕು ಅಂತ ನನಗೆ ತಂದಾಗ ಗೊತ್ತದೆ ಕಣ್ಲ. ಬರ್ತೀನಿ, ಕೊಡಕ್ಕಿಲ್ಲ ನಾನು, ನನ್ ಮಗನ್ ಕಳ್ಕೊಬಿಟ್ಟೆ ನಾನು. ನಮ್ಮ ಅಪ್ಪ ಇನ್ನ ನಂಬಕ್ ಹಾಕಿಲ್ಲ. ಈ ಕಾಸ್ಮಿಕ್ಕೆ ಕಣ್ಣಿಟ್ಟಿರುವಂಗೋಳೆ, ಇದನ್ನ ಇಲ್ಲೇ ಬಿಟ್ರೆ ನಾನು ಇಲ್ಲದೆ ಇರೋ ಹೊತ್ತಿನಾಗೆ ಇದನ್ನ ಎಗರಿಸಿದ್ರೆ ಆಗುತ್ತೆ. ಮೊದಲು ಇದನ್ನ ಇಲ್ಲಿಂದ ಸಾಕು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಮೋನಿಕಳಂತ ಹೆಂಡತಿ ಇದ್ದರೆ ನಾನು ಕುಡಿಬಹುದು ಪಾರಿತ್ ಸರಾಯಿ ಪಾರಿತ್ ಸರಾಯಿ. Oh,
ಓ ಯಾಬಾಟೆ ತಲೆ ನೋಯ್ತಾದೆ. ಅಯ್ಯೋ ಎಲ್ಲ ಹೊಂಟೋಯ್ತಲ್ಲಪ್ಪ. ನನ್ನ ಒಡವೆ ನಮ್ಮವ್ವ ಕೊಟ್ಟಿದ್ದು, ನಮ್ಮಜ್ಜಿ ಸತ್ತಾಗ ಅಜ್ಜಿ ಕೊಟ್ಟಿದ್ದ, ಯಾರಿಗೂ ಕಾಣ್ದಂಗೆ ಕಿತ್ಕೊ ಬಂದಿದ್ದು, ನಮ್ಮಪ್ಪಯ್ಯ ಎಳ್ಳೆಳೆ ಕಾಸು ಸರ ಕೊಟ್ಟಿದ್ದು, ನಮ್ಮ ಹುಡ್ರು ವರ್ಷಕ್ಕೂ ಮೂರು ಲಕ್ಷ ಒಡವೆ ಮಾಡಿಸ್ಕೊಳೋರು ಎಲ್ಲ ಒಂದೊಂದೇ ಹೆಜ್ಜೋಪಾನ ಕಾಪಾಡ್ಕೊ ಬಂದಿದ್ದೆ. ಅಕ್ಕಿ ಗೂಡ್ನಾಗೆ ಒಂದೊಂದೇ ಕಾಳಕ್ಕಿ ಸೇರಿಸ್ತದಲ್ಲ, ಹಂಗೆ ನಾನು ಯಪಾಟಿ ಸೇರಿಸಿಟ್ಕೊಂಡ್ಬಿಟ್ಟಿದ್ದೆ. ಈಗ ಎಲ್ಲ ಒಟ್ಟಿಗೆ ಹೊಟ್ಟೋಯ್ತು. ಅದು ನೆನೆಸ್ಕೊಂಡ್ರೆ ಸಳಿ ದೂರ ಜಾಸ್ತಿ ಆಯ್ತದೆ ಕಣಪ್ಪ. ನನ್ನ ಒಡವೆ ಅಯ್ಯೋ ಪಾಪ ನೋಡಿದ್ರ ಅಕ್ಕ ನಮ್ಮ ಮತ್ತೆಗೆ ಎಂತ ಕತೆ ಬಂತು ಅಂತ. ಇರೋದನ್ನ ಬಿಟ್ಟು ಹಾರದನ್ನ ಹಿಡಿಯಕ್ ಹೋದ್ರೆ ಇರೋದು ಕೈ ತಪ್ಪೋಯ್ತದೆ ಅನ್ನೋದು ಇದಕ್ಕೆ. ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನಂಗೆ ನನ್ನ ಹಿಡ್ಕೊಡ್ತೀನಿ ಅಂತ ಸವಾಲು ಹಾಕಿ 1 ಕೋಟಿ ರೂಪಾಯಿ ತಂದು ತೋರಿಸಿ ಅಂದ್ರು. ಇವರೇ ಹೇಳ್ತಿದ್ದಂಗೆ ನನ್ನ ತಾವ ಆಟೋ ಕಾಸು ಎಲ್ಲಿಂದ ಬರ್ತದೆ, ಅದಕ್ಕೆ ಅವ್ರ ಒಡವೆನೆ ತೆಗೆದು ಅವ್ರಿಗೆ ಕೊಟ್ಬಿಟ್ಟೆ. ಅದು ತಪ್ಪೆ? ಎಲ್ಲಾದರೂ ಉಂಟಾ? ನೀವು ಅದನ್ನು ತಗೊಂಡು ಓಡೋಗಿದ್ದಿದ್ರೆ ತಪ್ಪಾಗ್ತಿತ್ತು. ನೀವು ಅದನ್ನು ಇವ್ರಿಗೆ ತಾನೇ ಕೊಟ್ಟಿದ್ದೀರಾ? ಆ ಒಡವೆನ ಇವ್ರ ಮಗ ಮಾರ್ ಬಂದ್ರೆ ನಮ್ ತಪ್ಪಾ? ಆಹಾ ಬಿತ್ರೀರಾ, ನನ್ನ ಒಡವೆಗಳನ್ನೆಲ್ಲ ಕದ್ದು ನೀರು ಕುಡ್ದಿದ್ದು ಅಲ್ದೆ ಈಗ ನನಗೆ ತಪ್ಪು ಒಪ್ಪಿನ ಬಗ್ಗೆ ಬುದ್ಧಿ ಹೇಳಕ್ ಬರ್ತಾ ಇದ್ದೀರಾ? ಏಯ್ ಒಂದು ಗೆಪ್ತಿ ಮರಿ ಕಳ್ರಿ ಇಬ್ರು, ನನ್ನ ಹೊಟ್ಟೆ ಉರಿ ಸಾಪ, ನಿಮಗ್ ತಟ್ಟೆ ಬಿಡಕ್ಕಿಲ್ಲ, ಬರ್ಬಾದ್ ಆಗ್ಬಿಡ್ತೀರಾ. ರುಕ್ಮಿಣಿ ಈಟೊಂದೆಲ್ಲ ಆದ್ಮ್ಯಾಕಾದ್ರೂ ಇವ್ರ ಬುದ್ಧಿ ನೆಟ್ಟಗಾಗ್ತದೆ ಅನ್ಕೊಂಡಿದ್ದೆ. ಹ್ಮ್ ನಾಯಿ ಬಾಲಕ್ ದೆಬ್ಬೆ ಅಲ್ಲ, ಲೈಟ್ ಕಂಬ ಕಟ್ಟಿದ್ರು ನೆಟ್ಗಾಗಕ್ಕಿಲ್ಲ ಅಂತಾರಲ್ಲ ಹಂಗೆ ಇವ್ರ ಬುದ್ಧಿ ಯಾವತ್ತೂ ನೆಟ್ಗಾಗಕ್ಕಿಲ್ಲ ಬಿಡು. ಏನಂದ್ರೆ ನನಗೆ ನಿನ್ನ ನಾಯಿ ಗೊತ್ತಿದ್ಯಾ? ನಾಯಿಗಾರ ಓಸಿ ನಿಯತ್ ಅನ್ನೋದು ಇರ್ತದೆ ಅತ್ತವ, ನಿಮ್ಗೆ ಅದು ಇಲ್ಲ. ನೀವ್ ಈಟೆಲ್ಲ ಆಟ ಆಡ್ತಾ ಇದ್ರು ನಾನು ಈ ಗಳಿಗೆವರೆಗೂ ಮಾವೆಯಂತವ ದೂರ ತಕೊಂಡು ಹೋಗಿಲ್ಲ. ಅವ್ರಿಗೇನಾರ ಈ ವಿಷಯ ಗೊತ್ತಾದ್ರೆ ನಿಮ್ ಗತಿ ಏನಾಯ್ತದೆ ಅಂತ ಗೊತ್ತು ತಾನೆ? ನಾನು ಮನ್ಸು ಮಾಡಿದ್ರೆ ಯಾವತ್ತ ಹೋಗಿ ಮಾವಯ್ಯಂತಾವ ಹೇಳ್ಬೋದಾಗಿತ್ತು. ಆದ್ರೆ ನಮ್ಮ ಅತ್ತೆವ ಅಲ್ವಾ, ಒಂದಲ್ಲ ಒಂದಿನ ಬದಲಾಯ್ತಾರೆ ಅನ್ಕೊಂಡು ನಿಮ್ಮನ್ನು ಕಾಪಾಡಿವ್ನಿ, ನಿಮ್ಗದ್ರ ಕೃತಜ್ಞತೆನೆ ಇಲ್ವಲ್ಲ. ನೀನ್ ಹಿಂಗ್ ಬತ್ತೀಯಾ? ಪರವಾಗಿಲ್ಲ, ನೀನ್ ಈಗ್ಲೇ ಹೋಗಿ ದೂರ್ ಕೊಡ್ತೀಯ ಕೊಡೋಗಮ್ಮಿ. ಈ ತಾಯವ್ವ ಯಾವ್ದಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನಾನು ಅವ್ರ ಕೈನಾಗೆ ಒದೆ ತಿಂದು ಪಿರಾಣ ಬಿಟ್ಬಿಟ್ರು ಚಿಂತೆ ಇಲ್ಲ, ಆದ್ರೆ ನಿಮ್ಮಿಬ್ಬರ ಮುಂದೆ ನಾನ್ ಸೋಲಕ್ಕಿಲ್ಲ ಕಣ್ರಮ್ಮಿ. ಅಲ್ಲಿಗೆ ನಿಮಗ್ ನಾವ್ ಮಾಡಿದ ಶಾಸ್ತಿ ಇನ್ನೂ ಸಾಕಾಗಿಲ್ಲ ಅನಿಸ್ತಾ ಇದೆ. ಅಯ್ಯ ನಿಮ್ಮಿಬ್ಬರ ಕೈನಾಗ ಇನ್ನೂ ಏನಮ್ಮಿ ಮಾಡಕ್ಕಾಯ್ತದೆ? ಏನ್ ಮಾಡಕ್ಕಾಯ್ತದೆ ಅಂತ? ಈ ತಾಯವ್ವ ಒಂದ್ ಕಿತ್ತ ಯಾ ಮಾಡ್ಬೋದು, ಇನ್ನೊಂದ್ ಕಿತ್ತ ಯಾ ಮಾರಕ್ಕೆ ಸಾಧ್ಯನೇ ಇಲ್ಲ, ಗೆಪ್ತಿ ಮಾಡಿಕಳ್ರೆ. ಹೌದಾ? ಹಂಗಾರೆ ಒಂದ್ ಕೈ ನೋಡೇ ಬಿಡವ. ನಾನ್ ನಿಮ್ ಒಡವೆ ಎಗರ್ಸ್ದಂಗೆ ನಿಮ್ ತಿಜೋರಿನಾಗಿರೋ 50 ಲಕ್ಷ ಕಾಸ್ನೂ ಎಗರ್ಸ್ತೀನಿ, ನೋಡ್ತೀರಾ? ಎಗರ್ಸ್ತಾಳಂತೆ ಎಗರ್ಸ್ತಾಳೆ. ಲೇ ಹುಚ್ಚಿ, ನೀನ್ ಎಗರ್ಸೋವರೆಗೂ ನನ್ ಕಟ್ಲ ಪ್ರೀತಿ ತಿನ್ಕ ಕೂತಿರ್ತೀನ? ಅದೆಲ್ಲ ಬೇಕಾಗಿಲ್ಲ, ಈ ಸವಾಲು ಒಪ್ಕೊಳ್ಳೋದಕ್ಕೆ ನೀವ್ ತಯಾರಿದ್ದೀರಾ? ಯಾರು? ತಾಯವ್ವ ಕಣಮ್ಮಿ, ನಾನು ಸವಾಲ್ಗಳನ್ನ ಸೀರೆ ಸರಗಲ್ಲಿ ಗಂಟೆ ಹಾಕೊಂಡು ಸುತ್ತಾಡೋಳು ನಾನು. ಅಂತದ್ರಾಗೆ ನನ್ನ ಟ್ರೆಜರಿನಾಗೆ ನೀರ್ ಕಾಸ್ಕೊದ್ಯಕ್ ನಾನು ಬಿಟ್ಟು ಬಿಡ್ತೀನ? ಇವ್ರ ಕೈನಾಗೆ ಅದೆಲ್ಲ ಆಗಕ್ಕಿಲ್ಲ ಬಿಡವ ರುಕ್ಮಿಣಿ. ಇವ್ರೀಗ ನಮ್ಮ ಮನೆಯವ್ರ ತಾವ ಹೋಗಿ ನಾವು ಸವಾಲ್ ಹಾಕಿದೀವಿ ಅಂತ ಹೇಳಿ ಗಲಾಟೆ ಮಾಡಿಸಿ ಗೆದ್ದು ಬಿಡವ ಅಂತ ಪ್ಲಾನ್ ಮಾಡ್ತಿರಂಗವ್ರೆ, ಅವ್ರಿಲ್ದೆ ಇವ್ರ ಕೈನಾಗೆ ಒಂದು ಹುಲ್ ಕಡ್ಡಿನೂ ಎತ್ತಿಡಕ್ಕಾಗಕ್ಕಿಲ್ಲ, ಅಂತದ್ರಾಗೆ ಸವಾಲ್ ಒಪ್ಕೊಂತಾರ? ಮೇ ರುಕ್ಮಣ್ಣಿ, ಈ ಸವಾಲ್ಗಳೆಲ್ಲ ನನಗೆ ಚಿಲ್ಲರೆ ಲೆಕ್ಕ ಕಣಮ್ಮಿ, ನೋಡ್ತಾ ಇರು ಈ ಸವಾಲ್ನಾಗೆ ನಾನು ಒಬ್ಬಳೆ ಗೆದ್ದು ತೋರಿಸ್ತೀನಿ.